ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ತಿಪಟೂರು ನಗರದ ಅಮಾನಿಕೆರೆ ಆವರಣದಲ್ಲಿ ಆಯೋಜಿಸಿದ ಅಮಾನಿಕೆರೆ ಆಧುನೀಕರಣ ಹಾಗೂ ಸೌಂದರ್ಯೀಕರಣ ಕಾಮಗಾರಿಗೆ ಸಚಿವ ಸಿಟಿ ರವಿ ಶಂಕುಸ್ಥಾಪನೆ ನೆರವೇರಿಸಿದರು. ರಾಜ್ಯದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ವಿಪುಲ ಅವಕಾಶಗಳಿದ್ದು ಅಗ್ರಿ ಟೂರಿಸಂ ಯೋಜನೆಯ ಮೂಲಕ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಪ್ರವಾಸೋದ್ಯಮದ ಕನ್ನಡ ಮತ್ತು ಸಾಂಸ್ಕೃತಿಕ ಖಾತೆ ಹಾಗೂ ಕ್ರೀಡಾ ಯುವ ಸಬಲೀಕರಣ ಸಚಿವ ಸಿಟಿ ರವಿ ತಿಳಿಸಿದರು. ನಗರದ ಅಮಾನಿಕೆರೆ ಆವರಣದಲ್ಲಿ ಆಯೋಜಿಸಿದ್ದ ತಿಪಟೂರು ಅಮಾನಿಕೆರೆ ಆಧುನೀಕರಣ ಹಾಗೂ ಸೌಂದರ್ಯೀಕರಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಅವರು, ರಾಜ್ಯದಲ್ಲಿ ಪ್ರವಾಸೋದ್ಯಮಕ್ಕೆ ವಿಪುಲ ಅವಕಾಶಗಳಿದ್ದು ಅಗ್ರಿ ಟೂರಿಸಂ ಯೋಜನೆ ರೂಪಿಸಲಾಗುತ್ತಿದೆ. ಕೃಷಿ, ತೋಟಗಾರಿಕೆ, ಪಶು ಸಂಗೋಪನೆ ಇಲಾಖೆ ಸಹಯೋಗದಲ್ಲಿ ನಮ್ಮ ಸಂಸ್ಕೃತಿಯನ್ನ ಬೆಳೆಸುವ ಕೆಲಸ ಮಾಡಲು ಯೋಜನೆ ರೂಪಿಸಲಾಗಿದೆ. ಕೋವಿಡ್ ಸಂಕಷ್ಟದಿಂದ ಪ್ರವಾಸೋದ್ಯಮದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದ್ದು ಸಂಪೂರ್ಣವಾಗಿ ನೆಲಕಚ್ಚಿದೆ. ಸಂಕಷ್ಟದಲ್ಲೂ ತಿಪಟೂರು ಅಮಾನಿಕೆರೆ ಸೌಂದರ್ಯೀಕರಣಕ್ಕೆ 2 ಕೋಟಿ ಅನುದಾನ ಹಾಗೂ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಭವನದ ಮುಂದುವರಿದ ಕಾಮಗಾರಿಗೆ 2 ಕೋಟಿ ಅನುದಾನ ನೀಡಲಾಗಿದೆ. ಹತ್ತೇಳ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಅಭಿವೃದ್ಧಿ ಹಾಗೂ ಪ್ರವಾಸಿ ತಾಣವಾಗಿಸಲು ಶಾಸಕರು ಮನವಿ ಮಾಡಿದ್ದು, ಕ್ಷೇತ್ರದ ಅಭಿವೃದ್ಧಿ ವಿಶೇಷ ಅನುದಾನ ನೀಡಲಾಗುವುದು ಎಂದು ತಿಳಿಸಿದರು. ಈ ಟೂರಿಸಂ ಇರಲಿ, ಈ ಸ್ಪೋರ್ಟ್ಸ್ ಇರಲಿ, ನನ್ನ 3 ಖಾತೆ ಇದೆ, ಕ್ರೀಡಾ ಖಾತೆ, ಪ್ರವಾಸೋದ್ಯಮ ಮತ್ತು ಕನ್ನಡ ಸಂಸ್ಕೃತಿ. 3 ಖಾತೆಗಳಲ್ಲಿ ಯಾವಾಗ ವಿಜೃಂಭಿಸ್ತವೆ ಅಂದರೆ ಸಂತೃಪ್ತಿಯ ಕಾಲದಲ್ಲಿ. ಈಗ 6 ತಿಂಗಳಿಂದ ಸಂತೃಪ್ತಿ ಇಲ್ಲ, ಸಂಕಷ್ಟದ ಕಾಲ. ಆ ಸಂಕಷ್ಟದ ಕಾಲದಲ್ಲಿ ಒಂದು ರೀತಿ ಕಡ್ಡಾಯ ರಜೆ ಇದ್ದಂಗೆ. ಇಂಥ ಸಂದರ್ಭದಲ್ಲಿ ನಮ್ಮ ಇಲಾಖೆಯನ್ನು ಮುನ್ನಡೆಸ್ಕೊಂಡು ಹೋಗಬೇಕಾಗಿದೆ. ಕಳೆದ ವರ್ಷ ನಾ ಮಂತ್ರಿ ಆಗಬೇಕಾದ್ರೆ ಆಗಸ್ಟ್ 27ನೇ ತಾರೀಕು ಮಂತ್ರಿ ಘೋಷಣೆ ಮಾಡಿದ್ರು. ಅಷ್ಟೊತ್ತಿಗೆ ಆಕ್ಷನ್ ಪ್ಲಾನ್ ಮಾಡಿಬಿಟ್ಟಿದ್ರು ನನಗಿಂತ ಮುಂಚೆ ಇದ್ದವರು. ನಾವು ಅದನ್ನೇ ಸ್ವಲ್ಪ ಡ್ರೆಸ್ಸಿಂಗ್ ಕೆಲಸ ಮಾಡಿದ್ದು, ಅಲ್ಲಿಂದ ತೆಗೆದು ಇಲ್ಲಿಗೆ, ಇಲ್ಲಿಂದ ತೆಗೆದು ಅಲ್ಲಿಗೆ ಕಿತ್ತಾಕೋ ಕೆಲಸ ಮಾಡಿದ್ದು. ಈ ವರ್ಷ ಸ್ವಲ್ಪ ಕ್ರಿಯಾ ಯೋಜನೆ ಮಾಡಬೇಕಾದ್ರೆ ಒಳ್ಳೆ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಹೊರತುಪಡಿಸಿ ಯಾವುದೇ ಹೊಸ ಕಾಮಗಾರಿಯನ್ನು ಕೈಗೆತ್ಕೊಳ್ಳುವಂತಿಲ್ಲ. ಕೈಗೆತ್ಕೊಳ್ಬೇಕು ಅಂದ್ರೆ ಹಣಕಾಸು ಇಲಾಖೆ ಅನುಮೋದನೆ ಪಡಿಬೇಕು ಅಂತೇಳಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಸಕ ಬಿಸಿ ನಾಗೇಶ್, ತುಮಕೂರು ಜಿಲ್ಲೆಯಲ್ಲಿ ತಿಪಟೂರು ಪ್ರಮುಖ ವಾಣಿಜ್ಯ ಕೇಂದ್ರವಾಗಿದ್ದು ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಹತ್ಯಾಳ ನರಸಿಂಹಸ್ವಾಮಿ ಕ್ಷೇತ್ರವನ್ನ ತಿರುಪತಿ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಬೇಕು. ಈ ಕ್ಷೇತ್ರದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಯಾಗಬೇಕು ಎನ್ನುವ ಆಲೋಚನೆ ಮಾಡಲಾಗಿದ್ದು, ನಗರದ ಜನರ ಹೃದಯವಾಗಿದ್ದ ತಿಪಟೂರು ಅಮಾನಿಕೆರೆ 40 ವರ್ಷಗಳಿಂದ ನೀರಿಲ್ಲದೆ ಬರಿದಾಗಿ ಅನೈತಿಕ ಚಟುವಟಿಕೆಗಳ ತಾಣವಾಗಿತ್ತು. ಬಿಎಸ್ ಯಡಿಯೂರಪ್ಪನವರು ವಿಶೇಷ ಆಸಕ್ತಿ ಫಲವಾಗಿ ತಿಪಟೂರು ಅಮಾನಿಕೆರೆ ಅಭಿವೃದ್ಧಿಗೆ 4 ಕೋಟಿ ಅನುದಾನ ನೀಡಿದ್ದರಿಂದ ಇಂದು ಸುಂದರ ಕೆರೆಯಾಗಿ ರೂಪುಗೊಂಡಿದೆ. ಈಗ ನಮ್ಮ ಸರ್ಕಾರ ಅಮಾನಿಕೆರೆಯನ್ನ ಹೆಚ್ಚಿನ ಆಧುನೀಕರಣ ಹಾಗೂ ಸೌಂದರ್ಯೀಕರಣಗೊಳಿಸಲು 2 ಕೋಟಿ ಅನುದಾನ ನೀಡಿದೆ. ಕೆಆರ್ಎಸ್ ಮಾದರಿಯಲ್ಲಿ ಪಾರ್ಕ್ ಅಭಿವೃದ್ಧಿ, ನೀರಿನ ಕಾರಂಜಿ, ವಿಶೇಷ ದೀಪಾಲಂಕೃತ ವ್ಯವಸ್ಥೆ ಕಲ್ಪಿಸಲು ಯೋಜನೆ ರೂಪಿಸಲಾಗಿದೆ. ತಾಲೂಕು ಅನೇಕ ಹೆಮ್ಮೆಯ ಕಲಾವಿದರಿಗೆ ಜನ್ಮ ನೀಡಿದ್ದು ಕಲೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದರು. ಯಡಿಯೂರಪ್ಪನವರದೇ ಮುಖ್ಯಮಂತ್ರಿಗಳಾಗಿದ್ದಾಗ ಸಣ್ಣ ನೀರಾವರಿ ಖಾತೆಯಿಂದ ಅವತ್ತು ಕಾರ್ಜೋಳರು ನಮ್ಮ ಸಣ್ಣ ನೀರಾವರಿ ಖಾತೆ ಮಂತ್ರಿಗಳಾಗಿದ್ದರು. ಶ್ರೀನಿವಾಸಾಚಾರ್ಯನವ್ರನ್ನ ನೆನೆಸ್ಕೋಬೇಕು ನಾನು, ಅವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದರು. ಅವರು ನಮ್ಮ ಕೆರೆಯ ಅಭಿವೃದ್ಧಿಗೆ ಮೊದಲನೇದಾಗಿ ನಾವು ಹೋಗಿ ಕೇಳಿದ ತಕ್ಷಣ ದುಡ್ಡನ್ನು ಕೊಟ್ಟಂಥವ್ರು. ಅವತ್ತು 1.5 ಕೋಟಿ ದುಡ್ಡು ಕೊಟ್ಟಿದ್ದರು. ಆ 1.5 ಕೋಟಿಗೆ ನಾವು ಸುತ್ತಲೂ ಫೆನ್ಸಿಂಗ್ ಮಾಡಿ, ವಾಕಿಂಗ್ ಪಾತ್ ಮಾಡಿ, ಕಲ್ಯಾಣಿ ಮಾಡಿ, 2 ಕಡೆ ಮಧ್ಯ ಇದನ್ನು ಮಾಡಿ, ಈ ಥರದನ್ನೆಲ್ಲ ಮಾಡುವಂಥದ್ದರಲ್ಲಿ ನಾವು ಯಶಸ್ವಿ ಆದ್ವಿ. ಅದಾದಮೇಲೆ ಈ ಸಲ ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಬಿಜೆಪಿಯ ಸರ್ಕಾರ ಬಿಜೆಪಿಯ ಶಾಸಕ ಆದ. ಆದರೆ ನಮ್ಮ ದುರದೃಷ್ಟಕ್ಕೆ ಅಲ್ಲಿ ನಮ್ಮ ಸರ್ಕಾರ ಬರಲಿಲ್ಲ. ಯಡಿಯೂರಪ್ಪನವ್ರ ಸರ್ಕಾರ ಬರುತ್ತೆ ಅಂತೆಲ್ಲ ಆಸೆ ಇಟ್ಕೊಂಡಿದ್ವಿ, ಬರಲಿಲ್ಲ. 1.5 ವರ್ಷ ಸರ್ಕಾರ ಇತ್ತು ಇಲ್ವೋ, ತುಮಕೂರು ಜಿಲ್ಲೆಗೆ ಸರ್ಕಾರ ಅಂತ ಅನಿಸಿತ್ತು ಇಲ್ವೋ ಗೊತ್ತಿಲ್ಲ, ಆ ಥರ ನಡೀತು. ಅದಾದ ನಂತರ ಕಳೆದ 1 ವರ್ಷ 2 ತಿಂಗಳಿಂದ ನಮ್ಮ ಸರ್ಕಾರ ಬಂತು. ಸರ್ಕಾರ ಬಂದ ತಕ್ಷಣನೇ ಮತ್ತೆ ಅಭಿವೃದ್ಧಿಯ ಪಥಗಳು ಮತ್ತೆ ಶುರುವಾಯಿತು. ಈ ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರಾದ ಓಹಿಲಾ ಗಂಗಾಧರ್, ಶಶಿಕಿರಣ್, ರಾಮ್ ಮೋಹನ್, ಪದ್ಮಶಿವಪ್ಪ, ಮೋಹನ್ ಕುಮಾರ್, ಮಲ್ಲೇಶ್ ನಾಯಕ್, ಸಂಧ್ಯಾ ಕಿರಣ್ ಮುಂತಾದವರು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ವಿವಿಧ ಮೋರ್ಚಾ ಘಟಕಗಳಿಗೆ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಮೋರ್ಚಾ ಘಟಕಗಳಿಂದ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ. ಹಲವು ಗೊಂದಲಗಳ ನಡುವೆ ಹಾಗೂ ಹಾಲಿ ಮತ್ತು ಮೂಲ ಬಿಜೆಪಿಗರ ವೈಮನಸ್ಸಿನ ತಿಕ್ಕಾಟದ ನಡುವೆಯೂ ಈಗ ಜಿಲ್ಲಾ ಬಿಜೆಪಿ ಮೋರ್ಚಾಗಳಿಗೆ ಅಧ್ಯಕ್ಷರುಗಳನ್ನ ನೇಮಕ ಮಾಡಿ ಆದೇಶಿಸಿರುವುದು ಕೆಲವೊಂದು ಮೂಲ ಬಿಜೆಪಿಗರ ಕೆಂಗಣಿಗೆ ಗುರಿಯಾಗಿದೆ. ಹಿಂದುಳಿದ ವರ್ಗಗಳ ಮೋರ್ಚಾಧ್ಯಕ್ಷರಾಗಿ ಸಿಎಸ್ ಮಂಜುನಾಥ್, ಯುವ ಮೋರ್ಚಾಧ್ಯಕ್ಷರಾಗಿ ಅಭಿಷೇಕ್, ರೈತ ಮೋರ್ಚಾಧ್ಯಕ್ಷರಾಗಿ ರಾಜಶೇಖರ್, ಜಿಲ್ಲಾ ಕಾರ್ಯದರ್ಶಿಯಾಗಿ ಚಂದ್ರಮೋಹನ್ ಅವರನ್ನ ನೇಮಕ ಮಾಡಲಾಗಿದೆ. ಇದೇ ವೇಳೆಯಲ್ಲಿ
ನೂತನವಾಗಿ ನೇಮಕಗೊಂಡಿರುವ ಯುವ ಮೋರ್ಚಾ ಅಧ್ಯಕ್ಷ ಎಸಿ ಅಭಿಷೇಕ್ ಮಾತನಾಡಿ, ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಿಗೆ ಧನ್ಯವಾದಗಳು ತಿಳಿಸುತ್ತೇನೆ. ಪಕ್ಷದಲ್ಲಿ ನಾನು ಮಾಡಿದ ಕೆಲಸವನ್ನು ಗುರುತಿಸಿ ಈ ಹುದ್ದೆಯನ್ನು ನನಗೆ ನೀಡಿದ್ದಾರೆ. ಇದಕ್ಕೂ ಮುನ್ನ ಜಿಲ್ಲಾ ಖಜಾಂಚಿಯಾಗಿ ಪಕ್ಷದ ಪರ ಸಾಕಷ್ಟು ಕೆಲಸ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಸುತ್ತಾಡಿ ಪಕ್ಷ ಸಂಘಟನೆ ಮಾಡುತ್ತೇನೆ ಎಂದರು. ಅದರಲ್ಲಿ ನಾನು ಎಲ್ಲರಿಗೂ ಕೃತಜ್ಞತೆಯನ್ನು ಹೇಳ್ತೇನೆ. ಇದಕ್ಕೆ ಮುಂಚೆ ನಾನು ನನ್ನ ಯುವ ಮೋರ್ಚಾಲ್ಲಿ ಜಿಲ್ಲಾ ಖಜಾಂಚಿಯಾಗಿ ಕೆಲಸ ಮಾಡಿದ್ದೆ. ಈಗಲೂ ಸಹ ನಾನು ನನ್ನ ಗುರುತಿಸಿ ನನಗೆ ಇಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಕೃತಜ್ಞತೆಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಮತ್ತು ಜಿಲ್ಲಾ ಅಧ್ಯಕ್ಷರಿಗೆ ಮತ್ತು ನಮ್ಮ ಕಾರ್ಯದರ್ಶಿಗಳಿಗೆ ಕಾಂತರಾಜಣ್ಣವ್ರಿಗೆ ಮತ್ತು ಎಲ್ಲ ಯುವ ಮೋರ್ಚಾ ಗೆಳೆಯರಿಗೆ ನಾನು ಕೃತಜ್ಞತೆಯನ್ನು ಹೇಳ್ತೀನಿ. ಮತ್ತು ನನ್ನ ಸ್ನೇಹಿತರಿಗೆ ನನ್ನ ಎಲ್ಲ ಜನತೆಗೂ ನನ್ನ ಕೃತಜ್ಞತೆಯನ್ನು ಹೇಳ್ತೇನೆ. ಮತ್ತು ನಾನು ಯುವ ಮೋರ್ಚಾ ಕಡೆಯಿಂದ ನಾನು ಎಲ್ಲ ತಾಲೂಕುಗಳಲ್ಲಿ ಓಡಾಡಿ ನಾನು ಪಕ್ಷವನ್ನು ಸಂಘಟನೆ ಮಾಡ್ತೀನಿ. ಅದನ್ನು ನಾನು ಬೆಳೆಸ್ಕೊಂಡು ಹೋಗ್ತೀನಿ. ನನ್ನ ಕೆಲಸ ಏನಿದೆ ಅದನ್ನು ನಾನು ನನ್ನ ಶಕ್ತಿ ಮೀರಿ ಕೆಲಸ ಮಾಡಿ ಪಕ್ಷವನ್ನು ಸಂಘಟನೆ ಮಾಡ್ತೀನಿ. ಎನ್ ಸತೀಶ್, ಅಮೋಗ ನ್ಯೂಸ್, ಚಿಕ್ಕಬಳ್ಳಾಪುರ. ಕೊರೋನಾ ಮಹಾಮಾರಿಯಿಂದಾಗಿ ಈ ಬಾರಿ ಮೈಸೂರು ದಸರಾ ಹಬ್ಬ ಸರಳವಾಗಿ ಆಚರಿಸಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಸಿಟಿ ರವಿ ಹೇಳಿದ್ದಾರೆ. ಮುಂಬರುವ ದಸರಾ ಹಬ್ಬವನ್ನು ಮೈಸೂರಿನಲ್ಲಿ ಸರಳವಾಗಿ ಆಚರಿಸಲು ಸರ್ಕಾರ ಚಿಂತನೆ ನಡೆಸಿದ್ದು ಸದ್ಯದಲ್ಲಿಯೇ ಈ ಬಗ್ಗೆ ಸಭೆ ನಡೆಸುವುದಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಸಿಟಿ ರವಿ ಹೇಳಿದರು. ತುಮಕೂರಿನ ಜಿಲ್ಲಾ ಪಂಚಾಯತ್ನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಿಸಿದಂತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಸಚಿವರು ಮಾತನಾಡಿದರು. ಕೊರೋನಾ ಮಹಾಮಾರಿಯಿಂದಾಗಿ ಈ ಬಾರಿ ಮೈಸೂರಿನಲ್ಲಿ ದಸರಾವನ್ನು ಸರಳವಾಗಿ ಆಚರಿಸಲಾಗುವುದು. ವಿವಿಧ ಜಯಂತಿಗಳ ಆಚರಣೆಯು ಸಹ ರಾಜಕೀಯ ಸ್ವರೂಪ ಪಡೆದುಕೊಳ್ಳುತ್ತಿದೆ ಎಂದು ತಿಳಿಸಿದರು. ವಿವಿಧ ಜಯಂತಿಗಳು ಕೇವಲ ಸಾಂಕೇತಿಕ ಆಚರಣೆಗಳು ಆಗುತ್ತಿದೆ ಎಂದು ಹೇಳಿ ಇನ್ನು ಮುಂದೆ ಜಯಂತಿಗಳ ಆಚರಣೆ ಸಹ ಹೊಸ ರೂಪ ಪಡೆಯಲಿದೆ ಎಂದು ಸಚಿವರು ತಿಳಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ವಾರ್ತಾ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಈ ನಾಲ್ಕು ಇಲಾಖೆಗಳನ್ನು ವಿಲೀನಗೊಳಿಸಿ ಒಂದೇ ಇಲಾಖೆ ಮಾಡುವ ಉದ್ದೇಶ ಇದೆ ಎಂದು ಸಚಿವರು ಹೇಳಿದರು. ನಿವೃತ್ತ ಕಲಾವಿದರಿಗೆ ಮಾಸಾಶನ ಹೆಚ್ಚಳ, ಆರ್ಥಿಕ ನೆರವಿಗಾಗಿ ಕಲಾವಿದರು ಮನವಿ ಸಲ್ಲಿಸಿದ್ದು ಈ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿದೆ ಎಂದು ಸಚಿವ ಸಿಟಿ ರವಿ ತಿಳಿಸಿದರು. ಕಳೆದ 6 ತಿಂಗಳಿನಿಂದ ಕೊರೋನಾ ಮಹಾಮಾರಿಯಿಂದಾಗಿ ರಾಜ್ಯದಲ್ಲಿ ಸಂಭ್ರಮವೇ ಇಲ್ಲದಂತಾಗಿದೆ. ಕೆಲ ತಿಂಗಳ ಹಿಂದೆ ಈ ಸಂಭ್ರಮ ಮತ್ತೆ ಆಗಲೆಂದು ಅಭಿಲಾಷೆ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಕ್ರೀಡಾ ಮತ್ತು ಯುವಜನ ಇಲಾಖೆ ಹಾಗೂ ವಾರ್ತಾ ಇಲಾಖೆ ನಾಲ್ಕು ಇಲಾಖೆಗಳನ್ನು ವಿಲೀನಗೊಳಿಸಿ ಒಂದು ಸೆಕ್ರೆಟರಿಯೇಟ್ನ ಅಡಿಗೆ ತರಬೇಕು. ಹಾಗೆ ಮಾಡಿದಾಗ ನಮಗೆ ಕೆಳಗಡೆವರೆಗೂ ಒಂದು ವರ್ಕಿಂಗ್ ಟೀಮನ್ನು, ಕೆಲಸ ಮಾಡುವಂಥ ತಂಡವನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಒಂದು ವರದಿಯನ್ನು ಸಿದ್ಧಪಡಿಸಿ ಕ್ಯಾಬಿನೆಟ್ ಸಬ್ ಕಮಿಟಿ, ನನ್ನ ಸಂಪುಟದ ಉಪ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕಂದಾಯ ಸಚಿವ ಶ್ರೀ ಅಶೋಕ್ ಅವರ ಗಮನಕ್ಕೆ ತಂದಿದ್ದೇನೆ. ಶಾಸಕ ಜ್ಯೋತಿ ಗಣೇಶ್, ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಸೇರಿದಂತೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಯುವಕನ ಕೊಲೆ ವಿರೋಧಿಸಿ ದಲಿತ ಸಂಘಟನೆಗಳು ಒಕ್ಕೂಟದಿಂದ ಪ್ರತಿಭಟನೆ ನಡೆಯಿತು. ಕೊರೋನಾ ಮಹಾಮಾರಿಗಿಂತ ಜಾತೀಯತೆ ಭೀಕರ ಸಮಸ್ಯೆಯಾಗುತ್ತಿದೆ ಎಂದು ದಲಿತ ಹಕ್ಕುಗಳ ಸಮಿತಿ ರಾಜ್ಯ ಸಂಚಾಲಕ ಗೋಪಾಲಕೃಷ್ಣ ಹರಹಳ್ಳಿ ತೀವ್ರವಾಗಿ ವಿಷಾದಿಸಿದರು. ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಪಟ್ಟಣದಲ್ಲಿ ವಿಜಯಪುರ ಜಿಲ್ಲೆಯ ಬುದ್ದಿಹಾಳದಲ್ಲಿ ನಡೆದ ದಲಿತ ಯುವಕನ ಕೊಲೆ, ದಲಿತರ ಮೇಲಿನ ದೌರ್ಜನ್ಯ ವಿರೋಧಿಸಿ ನಡೆಸಿದ ಪ್ರತಿಭಟನೆಯಲ್ಲಿ ಮಾತನಾಡಿ, ಲಾಕ್ಡೌನ್ ಅವಧಿಯಲ್ಲಿ ಸಾಂಕ್ರಾಮಿಕ ರೋಗದೊಂದಿಗೆ ಹೆಣಗಾಡುವ ಮನುಷ್ಯ ಜಾತಿ ಹೆಸರಿನಲ್ಲಿ ದಲಿತರನ್ನ ಕಗ್ಗೊಲೆ ಮಾಡುವುದು ಅಮಾನವೀಯವಾದದ್ದು. ಲಾಕ್ಡೌನ್ ಅವಧಿಯಲ್ಲಿ 18 ಪ್ರಮುಖ ದಲಿತರ ಮೇಲೆ ದೌರ್ಜನ್ಯಗಳು ನಡೆದಿದೆ. ವಿಜಯಪುರ ಜಿಲ್ಲಾಡಳಿತ ದೌರ್ಜನ್ಯ ನಿಯಂತ್ರಿಸುವಲ್ಲಿ ವಿಫಲವಾಗಿದೆ. ಕಾಣದ ಕೈಗಳು ದಲಿತ ಯುವಕನ ಕೊಲೆಗೆ ಕಾರಣವಾಗಿದೆ ಎಂದು ದೂರಿದರು. ನಾವೇನು ಕರಿತಾ ಇದ್ವಿ, ಕೋವಿಡ್ ಭಾರಿ ಭಯಂಕರ ಅಂತೇಳಿ ಪತ್ರಿಕೆ ಮತ್ತು ಸರ್ಕಾರ ಜನರು ಕೂಡ ಮಾತಾಡ್ತಾರೆ. ಆದರೆ ಜಾತಿ ತಾರತಮ್ಯ, ಅಸ್ಪೃಶ್ಯತೆ ಅಂತಕ್ಕಂಥದ್ದು ಈ ಕೊರೋನಾಗಿಂತ ಭಯಂಕರವಾಗಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಈ ಕೊರೋನಾ ಸಂದರ್ಭದ ಒಳಗಡೆನೆ ನಾನು ಸುಮಾರು ಜಿಲ್ಲೆಗಳನ್ನ ಹೋರಾಟ ಮಾಡಿದ್ದೀನಿ. ಇಂಥ ಒಂದು ಪ್ರಕರಣಗಳು ನಡೆದಿರೋದು ಈ ಒಂದು ಫೆಬ್ರವರಿ ಏನು ಕೊರೋನಾ ಸ್ಟಾರ್ಟ್ ಆಯಿತು ಅಲ್ಲಿಂದ ಇಲ್ಲಿವರೆಗೆ 18 ದೌರ್ಜನ್ಯ ಪ್ರಕರಣಗಳು ನಮ್ಮ ಕರ್ನಾಟಕದಲ್ಲಿ ನಡೆದಿದೆ.
ಅಂದರೆ ಎಲ್ಲರೂ ಕೂಡ ಸಾವಿನ ಜೊತೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳೋದಿದ್ರೆ ಅದೆಲ್ಲವನ್ನ ಲೆಕ್ಕಿಸಿದೆ ಇವತ್ತು ಭೀಕರವಾದಂಥ ದೌರ್ಜನ್ಯಗಳನ್ನು ದಲಿತರ ಮೇಲೆ ನಡೀತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಬಿಎಸ್ಎಸ್ ಜಿಲ್ಲಾ ಸಂಚಾಲಕ ವಿ ಶಿವಶಂಕರ್ ಮಾತನಾಡಿ, ನಾವೆಲ್ಲ ಹಿಂದೂ ಎನ್ನುವ ಜನರು ದಲಿತರ ಮೇಲೆ ದೌರ್ಜನ್ಯ ನಡೆಸುವುದು ಎಷ್ಟು ಸರಿ? ಹಿಂದೂ ಧರ್ಮದಿಂದ ದಲಿತರನ್ನ ಪ್ರತ್ಯೇಕವಾಗಿ ನೋಡುವ ಮನೋಭಾವನೆಯನ್ನ ಬಿಡಬೇಕು. ನಾವೆಲ್ಲ ಒಂದೇ ಒಗ್ಗಟ್ಟಾಗಬೇಕು. ಆದರೆ ದಲಿತರ ಮೇಲೆ ಇಂದಿಗೂ ಅನುಮಾನ, ಅಸ್ಪೃಶ್ಯತೆ, ನೆರಳು ದಟ್ಟವಾಗಿದೆ ಎಂದು ವಿಷಾದಿಸಿದರು. ಅಲ್ಲಿ ಗೋಪೇಶ್ವರ ದೇವಸ್ಥಾನದ ಕಟ್ಟೆ ಮೇಲೆ ಸವರ್ಣಿಯ ಯಾರು ಹಿಂದೂಗಳು ಅಂತ ಕರೀತಾರಲ್ಲ, ಇವರು ಹಿಂದೂ ಇಲ್ಲ ಮುಂದೂ ಇಲ್ಲ, ಅವರಿಗೆ ಅವ್ರ ಪಕ್ಕ ಮುಂದಕಂಡ ಒಂದೇ ಕಾರಣಕ್ಕೋಸ್ಕರ ಕಣ್ಣಿಗೆ ಕಾರುಪುಡಿ ಹಚ್ಚಿ ಅಮಾನವೀಯವಾಗಿ ಭೀಕರವಾಗಿ ಚುಚ್ಚಿ ಚುಚ್ಚಿ ಕೊಲೆ ಮಾಡಿದ್ದಾರೆ. ಇಂತಹ ಬರಬಲ್ಲ ಘಟನೆಯಿಂದ ನಾವು ಇವತ್ತು ಖಂಡಿಸಿ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನೊಂದು ಮಾತನ್ನ ತಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ, ಈ ದೇಶದಲ್ಲಿ ಸುಮಾರು 3-4-5 ವರ್ಷಗಳಿಂದ ದಲಿತರ ಮೇಲೆ, ಹಿಂದುಳಿದ ವರ್ಗದ ಮೇಲೆ, ನಮ್ಮ ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ, ಜಾತಿ ಕಾರಣಕ್ಕೆ ಧರ್ಮ ಕಾರಣಕ್ಕೆ ಇವತ್ತು ಗಲಭೆಗಳು ನಡೀತಾ ಇದೆ. ಆ ಕಾರಣದಿಂದ ನಾನು ನಮ್ಮೆಲ್ಲರ ಅತ್ಯಂತ ಪ್ರೀತಿಯಿಂದ. ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ನಾಗಮ್ಮ, ಮಾಜಿ ಅಧ್ಯಕ್ಷ ಎಸ್ಆರ್ ಚಿಕ್ಕಣ್ಣ, ನಾಗಣ್ಣ, ಗೌರಮ್ಮ, ಮಲ್ಲಿಪಾಳ್ಯ ಶ್ರೀನಿವಾಸ್, ದಲಿತ ಸಂಘಟನೆಗಳು ಸೇರಿದಂತೆ ಇತರೆ ಪ್ರಗತಿಪರ ಸಂಘಟನೆಗಳು ಪ್ರಮುಖರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಮಾಡಬೇಕಾದ ಕೆಲಸವನ್ನ ಬಿಟ್ಟು ಕೊರೋನಾ ಹೆಸರಿನಲ್ಲಿ ಹಣ ಮಾಡುವ ಕೀಳು ಮಟ್ಟಕ್ಕೆ ಇಳಿದಿದೆ ಎಂದು ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಕೃಷ್ಣ ಬೈರೇಗೌಡ ಕಾರ್ಯಕ್ರಮದಲ್ಲಿ ಆರೋಪಿಸಿದರು. ಜನತೆಯ ಆರೋಗ್ಯ ಹಿತದೃಷ್ಟಿಯಿಂದ ನೂತನವಾಗಿ ಆರೋಗ್ಯ ಹಸ್ತ ಜಾರಿಗೆ ತರಲಾಗಿದೆ. ರಾಜ್ಯ ಸರ್ಕಾರ ಮಾಡಬೇಕಾದ ಕೆಲಸವನ್ನ ಬಿಟ್ಟು ಕೊರೋನಾ ಹೆಸರಿನಲ್ಲಿ ಹಣ ಮಾಡುವ ಕೀಳು ಮಟ್ಟಕ್ಕೆ ಇಳಿದಿದೆ ಎಂದು ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಕೃಷ್ಣ ಬೈರೇಗೌಡ ಆರೋಪಿಸಿದರು. ಈ ಕಾರ್ಯಕ್ರಮ ಎಲ್ಲರನ್ನು ತಲುಪಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಕೊರೋನಾ ವಾರಿಯರ್ಸ್ಗಳ ಜೊತೆ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು ಸಹಕರಿಸಬೇಕು. ಇನ್ನು ವಾರಿಯರ್ಸ್ಗಳಿಗೆ ಇನ್ಸೂರೆನ್ಸ್ ಸಹ ಕೆಪಿಸಿಸಿ ವತಿಯಿಂದ ಮಾಡಿಸಲಾಗುವುದು ಎಂದ ಅವರು, ಕೊರೋನಾ ತಡೆಗಟ್ಟುವಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಂಪೂರ್ಣ ವಿಫಲವಾಗಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಈ ಕೆಲಸ ಮಾಡುವುದರಿಂದ ಪಕ್ಷ ಸಂಘಟನೆಯಾಗುತ್ತಿದೆ ಎಂದರು. ತಯಾರಿಯನ್ನ ಮಾಡ್ಕೋಬೇಕಾಗಿದೆ. 5 ವರ್ಷ ಹಿಂದೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಆದಾಗ ನಾವು ದೇವನಹಳ್ಳಿ ತಾಲೂಕಲ್ಲಿ ಸುಮಾರು 17-18-20 ಪಂಚಾಯತಿಗಳು ನಾವು ಮೆಜಾರಿಟಿಯನ್ನ ತಗೊಂಡಿದ್ವಿ. ಅದಾದ್ಮೇಲೆ ಇನ್ನ ಒಂದೆರಡು ಪಂಚಾಯತಿಗಳಲ್ಲಿ ನಾವು ಮೆಜಾರಿಟಿ ಮಾಡ್ಕೊಂಡಿದ್ವಿ. ಹೋದ ಬಾರಿ ಆ ಬೇಸಿಸ್ ಮೇಲೇನೆ ಜಿಲ್ಲಾ ಪಂಚಾಯತಿ ನಾವು ಈ ದೇವನಹಳ್ಳಿ ತಾಲೂಕಲ್ಲಿ ಎಲ್ಲಾ ಸ್ಥಾನಗಳನ್ನು ಗೆದ್ದಿದ್ದೇವೆ. ತಾಲೂಕು ಪಂಚಾಯತಿಯನ್ನು ನಾವು ಸೂಪರ್ ಮೆಜಾರಿಟಿಯನ್ನು ತಗೊಂಡಿದ್ದೇವೆ. ಅದೆಲ್ಲ ನಾವು ಹಾಗೆ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಈ ಬರ್ತಾ ಇರೋ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ನಾವು ನಮ್ಮ ಸದಸ್ಯರನ್ನ ಗೆಲ್ಲಿಸ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಹಾಗಾಗಿ ನಾನು ಬ್ಲಾಕ್ ಅಧ್ಯಕ್ಷರಲ್ಲಿ ಪ್ಲಸ್ ಜಿಲ್ಲಾ ಪಂಚಾಯತಿ ಸದಸ್ಯರು ಮುಖ್ಯವಾಗಿ ಮತ್ತು ತಾಲೂಕು ಪಂಚಾಯತಿ ಸದಸ್ಯರು ನಾನು ಅವರಲ್ಲಿ ಮನವಿ ಮಾಡೋದು, ಇದು ಒಂದು ಸಲಹೆ ಅಂತಾದ್ರೂ ತಗೊಳ್ಳಿ ಅಥವಾ ಸೂಚನೆ ಅಂತಾದ್ರೂ ತಗೊಳ್ಳಿ. ಈಗ ಕ್ಯಾಟಗರಿಗಳೆಲ್ಲ ಹೊರಗಡೆ ಬಂದಿದೆ, ಅವರು ಕೆಲವು ಕಡೆ ಇಷ್ಟ ಬಂದಂಗೆ ಮಾಡಿದ್ದಾರೆ. ಎಲ್ಲಾದರೂ ಅವರು ನಿಯಮ ಬಿಟ್ಟು ಮಾಡಿದ್ರೆ ಅದನ್ನ ಕೇಸ್ ಹಾಕಿ, ಇಲ್ಲ ಅಂತ ಹೇಳಿದ್ರೆ ನಾವು ಗ್ರಾಮ ಪಂಚಾಯತಿ ಚುನಾವಣೆಗೆ ತಯಾರಿ ಮಾಡಬೇಕು. ನಾನು ತಮಗೆ ಸಲಹೆ ಕೊಡೋದು, ಆಯಾ ಭಾಗದ ಜಿಲ್ಲಾ ಪಂಚಾಯತಿ ಸದಸ್ಯರು ನೀವು ಜವಾಬ್ದಾರಿ ತಗೊಂಡು ಅಲ್ಲಿ ಬರೋ ಲೀಡರ್ಗಳನ್ನೆಲ್ಲ ಜೊತೆಗೆ ಹಾಕೊಂಡು ತಕ್ಷಣ ಪಂಚಾಯತಿಯವರು ಒಂದು ಸಭೆ. ವಿಧಾನ ಪರಿಷತ್ ಸದಸ್ಯ ಎ ರವಿ ಮಾತನಾಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ರವರ ದೀಪ ಹಚ್ಚುವುದು, ಚಪ್ಪಾಳೆ ತಟ್ಟುವುದಕ್ಕೆ ಕೊರೋನಾ ಹೋಗುವುದಿಲ್ಲ ಎಂಬುದು. ದೇಶದಲ್ಲಿ ಪ್ರತಿದಿನ 80,000 ಹಾಗೂ ರಾಜ್ಯದಲ್ಲಿ ಪ್ರತಿದಿನ 9,000 ಕೊರೋನಾ ಸೋಂಕಿತರು ಕಂಡು ಬರುತ್ತಿದ್ದು, ಇದನ್ನು ತಡೆಗಟ್ಟುವಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಿಫಲವಾಗಿದೆಯಲ್ಲದೆ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಸೋಂಕಿತರ ದೇಶವಾಗುತ್ತಲಿದೆ ಎಂದು ತಿಳಿಸಿದರು. ಇನ್ನು
ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಎಸ್ಸಿ ಶ್ರೀನಿವಾಸ್, ಮಾಜಿ ಸಂಸದ ಸಿ ನಾರಾಯಣಸ್ವಾಮಿ, ಮಾಜಿ ಶಾಸಕರುಗಳಾದ ಮುನಿ ನರಸಿಂಹಯ್ಯ, ವೆಂಕಟಸ್ವಾಮಿ, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿ ರಾಮಚಂದ್ರಪ್ಪ, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್, ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ವಿ ಮಂಜುನಾಥ್, ಪುರಸಭಾ ಮಾಜಿ ಅಧ್ಯಕ್ಷ ಎಂ ಸತೀಶ್ ಕುಮಾರ್, ಕೆಪಿಸಿಸಿ ಸದಸ್ಯರಾದ ಚಿಮ್ಮಾಚನಹಳ್ಳಿ ರಾಮಚಂದ್ರಪ್ಪ, ತಾಲೂಕು ಪಂಚಾಯತಿ ಅಧ್ಯಕ್ಷ ಶಶಿಕಲಾ ಆನಂದ್, ಪುರಸಭಾ ಮಾಜಿ ಸದಸ್ಯ ಸಂಪತ್ ಕುಮಾರ್ ಮತ್ತು ಮಂಜುನಾಥ್ ಉಪಸ್ಥಿತರಿದ್ದರು. ಡಿಸಿ ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ. ನಮ್ಮ ಅಂಗಡಿ, ನಮ್ಮ ಮನೆ, ನಮ್ಮ ಬೀದಿ, ನಮ್ಮ ಗ್ರಾಮ ಎಂಬ ಭಾವನೆ ಎಲ್ಲರಲ್ಲೂ ಮೂಡಬೇಕು. ನಮ್ಮ ಸುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಎಂದು ತಾಲೂಕು ಪಂಚಾಯತಿ ಇಒ ಶಿವಕುಮಾರ್ ತಿಳಿಸಿದರು. ನಮ್ಮ ಅಂಗಡಿ, ನಮ್ಮ ಮನೆ, ನಮ್ಮ ಬೀದಿ, ನಮ್ಮ ಗ್ರಾಮ ಎಂಬ ಭಾವನೆ ಎಲ್ಲರಲ್ಲೂ ಮೂಡಬೇಕು. ಯಾರೋ ಬಂದು ಸ್ವಚ್ಛಗೊಳಿಸುತ್ತಾರೆ ಎಂಬ ಧೋರಣೆ ಬಿಟ್ಟು ನಮ್ಮ ಸುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಂಡಲ್ಲಿ ಇಡೀ ಗ್ರಾಮ ಹಾಗೆ ಗ್ರಾಮ ಪಂಚಾಯತಿ ಸುಂದರವಾಗಿರುತ್ತದೆ ಎಂದು ತಾಲೂಕು ಪಂಚಾಯತಿ ಇಒ ಶಿವಕುಮಾರ್ ತಿಳಿಸಿದರು. ತಮ್ಮ ಅಂಗಡಿಗಳ ಮುಂದೆ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಿ. ಅಂಗಡಿ ಮತ್ತು ಮನೆಗಳ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ನಿಮ್ಮೆಲ್ಲರ ಕರ್ತವ್ಯ. ಒಂದೊಂದು ಗ್ರಾಮದಲ್ಲೂ ಈ ರೀತಿ ಸ್ವಚ್ಛತಾ ಕಾರ್ಯ ಆಂದೋಲನದಂತೆ ಪ್ರಾರಂಭವಾದರೆ ನಾಡೆಲ್ಲ ಸ್ವಚ್ಛವಾಗುತ್ತದೆ. ಇಂದಿನ ನಾವು ಈ ಹೊಸಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಜನಸಂಖ್ಯೆ ಹೆಚ್ಚಾಗಿದ್ದು ಈ ಒಂದು ಜನಸಂಖ್ಯೆ ಸಂದರ್ಭದಲ್ಲಿ ಇಲ್ಲಿ ದಿನನಿತ್ಯ ನಾವು ಸಂಚರಿಸತಕ್ಕಂಥ ಜಾಗ ಇದು. ಇಲ್ಲಿ ಹೆಚ್ಚು ಕಸ ಪ್ಲಾಸ್ಟಿಕ್ ವೇಸ್ಟ್ ಅನ್ನೆಲ್ಲ ಇಲ್ಲಿ ರೋಡ್ ಸೈಡೆಲ್ಲ ಎಲ್ಲ ಬಿಸಾಡಿ ಕರೀತಾ ಇದೆ. ಹಾಗಾಗಿ ಇವತ್ತೊಂದು ಎಲ್ಲ ಇರ್ತಕ್ಕಂಥ ಅಂಗಡಿ ಮುಂಬತ್ತಿಗಳ ಮಾಲೀಕರನ್ನು ವರ್ತಕರನ್ನು ಒಂದು ಸಭೆ ಕರೆಯಲಾಗಿತ್ತು. ಅವರಿಗೆ ನಾವು ಹಸಿ ಕಸ ಮತ್ತು ಒಣ ಕಸ ಹೇಗೆ ಬೇರ್ಪಡೆ ಮಾಡಬೇಕು ತರಬೇತಿ ನೀಡಲಾಯಿತು. ಅದರಂತೆಯೇ ಅವರೆಲ್ಲರೂ ಕೂಡ ಒಂದು ಅವೇರ್ನೆಸ್ ಮೂಡಿಸುವ ಮುಖಾಂತರನೇ ನಾವೊಂದು SDM ಈ ಸ್ವಚ್ಛ ಭಾರತ್ ಅಭಿಯಾನದಡಿಯಲ್ಲಿ ನಾವು ನಮ್ಮ ಗ್ರಾಮ ಪಂಚಾಯತ್ PDO ಮತ್ತು ಅಧ್ಯಕ್ಷರು ಮಾನ್ಯ ಸದಸ್ಯರು ಎಲ್ಲರೂ ಕೂಡ ಒಂದು ಜೊತೆಗೂಡಿ ಈ ಒಂದು ಸರ್ಕಲ್ನಲ್ಲಿ ಒಂದು ಸ್ವಚ್ಛತಾ ಅಭಿಯಾನ ಮಾಡುವಂಥ ಮುಟ್ಟಿಗೆ ಒಂದು ಕ್ರಮವನ್ನು ಕೈಗೊಂಡಿದ್ದರೆ ಅದಕ್ಕಾಗಿ ನಮ್ಮ ಕೆಲವು ಸದಸ್ಯರಾಗಿರ್ಬೋದು ಇಲ್ಲಿ ನಾಗರಿಕರು ಹೆಚ್ಚು ಸಹಕಾರವನ್ನು ಕೊಡ್ತಾ ಇದ್ದರೆ ಇನ್ನು ಮುಂದೆ ಯಾವುದೇ ಕಸವನ್ನು ಬಿಸಾಡಬಾರ್ದು, ಇಲ್ಲಿ ಬಳಕೆ ಆಗಬಾರ್ದು, ಉತ್ತಮ ಸೌಂದರ್ಯವಾದ ಒಂದು ಪರಿಸರ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಂದುಕೊಂಡಿದ್ದೀನಿ. ಎಲ್ಲರೂ ಸಹಕಾರಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಇಒ ಶಿವಕುಮಾರ್ ಗ್ರಾಮ ಪಂಚಾಯತಿ ಸದಸ್ಯರು ಅಧಿಕಾರಿಗಳೊಂದಿಗೆ ತಾವೇ ಸ್ವಚ್ಛತೆಯ ಕಾರ್ಯವನ್ನ ನಡೆಸಿದರು. ಅವರೊಂದಿಗೆ ಗ್ರಾಮಸ್ಥರು ಕೈಜೋಡಿಸಿದರು. ನಂತರ ಗ್ರಾಮ ಪಂಚಾಯತಿ ವತಿಯಿಂದ ಇಒ ಅವರನ್ನ ಸನ್ಮಾನಿಸಲಾಯಿತು. ಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕುಮಾರನಹಳ್ಳಿ ಕ್ರಾಸ್ನಲ್ಲಿ ಪ್ರತಿದಿನ ಇಲ್ಲಿ ಏನು ಜನಸಂದಣಿ ಹೆಚ್ಚಾಗಿತ್ತು, ವಾಣಿಜ್ಯ ಕೇಂದ್ರವಾಗಿರೋದ್ರಿಂದ ಹೆಚ್ಚು ಕಸ ಸಂಗ್ರಹವಾಗ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ಪ್ರತಿದಿನ ನಾವು ಗ್ರಾಮ ಪಂಚಾಯತಿ ಟ್ರ್ಯಾಕ್ಟರ್ ಮುಖಾಂತರ ಕಸವನ್ನು ವಿಲೇವಾರಿ ಮಾಡಲಾಗುತ್ತಿದ್ದರೂ ಸಹ ಹೆಚ್ಚಿನ ಕಸ ಸಂಗ್ರಹವಾಗುತ್ತಿರುವುದರಿಂದ ಕಸ ವಿಲೇವಾರಿ ಮಾಡುವುದು ಸವಾಲಾಗಿರುತ್ತದೆ. ಆದ ಕಾರಣ ಈ ದಿನ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಕರೆದು ಎಲ್ಲ ವರ್ತಕರಿಗೂ ಸಹ ಕಸವನ್ನು ಯಾವ ರೀತಿ ಸಂಗ್ರಹಣೆ ಮಾಡಬೇಕು, ಅದನ್ನು ಯಾವ ರೀತಿ ವಿಂಗಡಣೆ ಮಾಡಿ ಗ್ರಾಮ ಪಂಚಾಯತಿ ಟ್ರ್ಯಾಕ್ಟರ್ಗೆ ನೀಡಬೇಕು ಅಂತೇಳಿ ಅರಿವು ಮೂಡಿಸಲಾಯಿತು. ಅದರ ಭಾಗವಾಗಿ ಈ ದಿನ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರೊಂದಿಗೆ ಈ ದಿನ ಘಟ್ಪಾರ್ನಲ್ಲಿ ಕ್ರಾಸ್ನ ಸ್ವಚ್ಛತಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದಕ್ಕೆ ಎಲ್ಲ ವರ್ತಕರು ಹಾಗೂ ಸಾರ್ವಜನಿಕರು ಸಹಕರಿಸಬೇಕು. ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ PDO ಮಧು, ಗ್ರಾಮ ಪಂಚಾಯತಿ ಅಧ್ಯಕ್ಷ ಶ್ರೀನಿವಾಸ್, ಉಪಾಧ್ಯಕ್ಷೆ ಸುಜಾತ ನರಸಿಂಹಮೂರ್ತಿ, ಸದಸ್ಯರಾದ ಮಂಜುನಾಥ್ ಗೌಡ, ಸುರೇಶ್, ರಾಜಶೇಖರ್, ನರಸಿಂಹಮೂರ್ತಿ, ಮೀನಾಕ್ಷಿ ಬಸಪ್ಪ, ನಾರಾಯಣಸ್ವಾಮಿ, ರಜನಿ, ಯಶೋಧಮ್ಮ ಮತ್ತಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ದಲಿತ ಮಹಿಳೆ ಎಂಬ ಕಾರಣಕ್ಕಾಗಿ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆಯಬೇಕಿದ್ದ ಸಾಮಾನ್ಯ ಸಭೆಗೆ JDS ಮತ್ತು ಕಾಂಗ್ರೆಸ್ ಸದಸ್ಯರು ಬಹಿಷ್ಕಾರ ಹಾಕಿದ್ದಾರೆ ಎಂದು ತುಮಕೂರು ತಾಲೂಕು ಪಂಚಾಯತಿ ಅಧ್ಯಕ್ಷ ಕವಿತಾ ರಮೇಶ್ ರವರು ಹೇಳಿದ್ದಾರೆ. ತುಮಕೂರು ತಾಲೂಕು ಪಂಚಾಯತಿಯ ಅಧ್ಯಕ್ಷೆ ಕವಿತಾ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಬೇಕಿದ್ದ ಸಾಮಾನ್ಯ ಸಭೆಗೆ JDS ಮತ್ತು ಕಾಂಗ್ರೆಸ್ ಸದಸ್ಯರು ಬಹಿಷ್ಕಾರ ಹಾಕಿದ್ದರಿಂದ ಸಾಮಾನ್ಯ ಸಭೆಯನ್ನು ಮುಂದೂಡಲಾಯಿತು. ದಲಿತ ಮಹಿಳೆ ಎಂಬ ಕಾರಣಕ್ಕಾಗಿ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆಯಬೇಕಿದ್ದ ಸಾಮಾನ್ಯ ಸಭೆಗೆ 12 ಮಂದಿ JDS ಸದಸ್ಯರು ಹಾಗೂ ಒಬ್ಬರು ಕಾಂಗ್ರೆಸ್ ಸದಸ್ಯರು ಉದ್ದೇಶಪೂರ್ವಕವಾಗಿ ಸಭೆಗೆ ಗೈರು ಹಾಜರಾಗಿರುವ ಮೂಲಕ ತಮಗೆ ಅವಮಾನ ಮಾಡಿದ್ದಾರೆಂದು ಅಧ್ಯಕ್ಷೆ ಕವಿತಾ ರಮೇಶ್ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ. ತಮ್ಮ ಮೊದಲನೇ ಸಭೆ ನಡೆಯದಂತೆ JDS ಸದಸ್ಯರು ಹಾಗೂ ಕಾಂಗ್ರೆಸ್ನ ಸದಸ್ಯರು ಷಡ್ಯಂತ್ರ ಮಾಡಿದ್ದಾರೆಂದು ಅಧ್ಯಕ್ಷೆ ದೂರಿದ್ದಾರೆ. ಅಧ್ಯಕ್ಷೆ ಕವಿತಾ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಬೇಕಿದ್ದ ಪ್ರಥಮ ಸಭೆಗೆ ಕೇವಲ ಸದಸ್ಯರುಗಳು ಗೈರು ಹಾಜರಾಗುವ ಮೂಲಕ ಮಹತ್ವವಾದಂತಹ ಸಭೆ ನಡೆಯದಂತೆ ಅಸಹಕಾರ ತೋರಿಸಿದ್ದಾರೆಂದು ಉಪಾಧ್ಯಕ್ಷ ಶಾಂತಕುಮಾರ್ ವ್ಯಕ್ತಪಡಿಸಿದ್ದರು. ಅಧ್ಯಕ್ಷರು ಅವಿರೋಧವಾಗಿ ಮಧು ಅವರು ನಾಮಿನೇಷನ್ ಮಾಡಿದ ಮೇಲೆ ಅವ್ರಿಗೆ ಯಾರು ಅಪ್ಲಿಕೇಶನ್ ಅವ್ರ ವಿರುದ್ಧ ಹಾಕಲಿಲ್ಲ, ಹಂಗಾಗಿ ಅವಿರೋಧವಾಗಿ ಆಯ್ಕೆ ಆಗಿತ್ತು. ಅವತ್ತು ಎಲ್ಲ ನೋಟಿಸ್ ಎಲ್ಲ ತಲುಪಿದೆ, ಎಲ್ಲ 30 ಜನ ಸದಸ್ಯರಿಗೂ ಸರ್ವ ಸದಸ್ಯರಿಗೂ ನೋಟಿಸು, ಚುನಾವಣೆ ದಿನಾಂಕ ಎಲ್ಲ ಒಂದು ವಾರದ ಮುಂಚೆನೇ ತಲುಪಿತ್ತು. ಆದರೂ ಅವ್ರು ಗೈರು ಹಾಜರಾಗಿ ಅವತ್ತು ಇವತ್ತೇನು ಸಾಮಾನ್ಯ ಏನು ಸಭೆ ಇದೆ ಇದರಲ್ಲಿ ಹಣಕಾಸು ಎಲ್ಲ ಮಂಜೂರಾಗಿದೆ, ಅದು ಅನುಮೋದನೆ ತಗೋಬೇಕಾಯಿತು.
ಇಂಥ ಮಹತ್ವವಾದ ಏನು ಮೀಟಿಂಗಿನ ದಿವಸ ಅವರು ಒಂದು ಸಣ್ಣ ಕಾರಣ ನೆಪ ನಮಗೆ ಅಲ್ಲಿ ಅವಕಾಶ ಕೊಟ್ಟಿಲ್ಲ ಅಲ್ಲಿ ನಾವು ಅವ್ರಿಗೆ ಇಬ್ಬರಿಗೆ ಮೂವರಿಗೆ ಅವಕಾಶ ಕೊಡೋಕೆ ರೆಡಿ ಇದ್ದೋ ಅವು ರೆಡಿ ಇದ್ದಾಗ ಗೈರಾಜರಾಗಿರೋದ್ರಿಂದ ಅವರು ಪ್ರೆಸೆಂಟ್ ಇದ್ದರೆ ಮಾತ್ರ ಅದು ಪರಿಗಣನೆಗೆ ಬರ್ತದೆ ಅಂತ ಹೇಳಿ ಎಲ್ಲ ಅಧಿಕಾರಿಗಳು ಹೇಳಿರೋದ್ರಿಂದ ಅವತ್ತು ಅವ್ರಿಗೆ ಪರಿಗಣಿಸೋಕೆ ಆಗಲಿಲ್ಲ ಹಾಗಾಗಿ ಅವತ್ತು ಗೈರಾಜರಾಗಿ ಅವರೇ ತಪ್ಪು ಮಾಡ್ಕೊಂಡು ಇವತ್ತು ಆ ಕಾರಣದಿಂದ ಇವತ್ತು ಸಾಮಾನ್ಯ ಸಭೆಗೆ ಗೈರಾಜರಾಗವ್ರು ಜೆ ಡಿ ಎಸ್ನವರು 12 ಜನ ಮತ್ತು ಕಾಂಗ್ರೆಸ್ನ ಒಬ್ಬರು ರಂಗಸಾಮಯ್ಯ ಅವರೆಲ್ಲ ಸೇರಿ ಅದೇ ಸಾಮಾನ್ಯ ಸಭೆಗೆ ಬಂದಿಲ್ಲ ಇಲ್ಲಿಗೆ ಬಂದವ್ರೆ ಒಳಗಡೆ ಮೀಟಿಂಗ್ ಬಂದಿಲ್ಲ. ಇಂದು ನಡೆಯಬೇಕಿದ್ದ ಸಭೆಯಲ್ಲಿ 2,46,00,000 ರೂಪಾಯಿ 15ನೇ ಹಣಕಾಸಿಗೆ ಸಂಬಂಧಿಸಿದಂತೆ ಚರ್ಚೆ ಆಗಬೇಕಿತ್ತು. ಈ ಹಣವನ್ನು ನೈರ್ಮಲ್ಯ ರಸ್ತೆ ಅಭಿವೃದ್ಧಿ ಶೌಚಾಲಯ ನಿರ್ಮಾಣಕ್ಕೆ ಬಳಸುವುದಕ್ಕೆ ಅವಕಾಶ ಇದೆ ಎಂದರು. 15ನೇ ಹಣಕಾಸು ಯೋಜನೆಯಲ್ಲಿ 2,46,00,000 ಹಣ ಮಂಜೂರಾಗಿದೆ. ಅದು 7,30,000 ಅದೇನೋ ಎಲ್ಲ ಅನ್ಯೋನ್ಯತೆ ಇರೋದ್ರಿಂದ ಹಂಚಿಕೆ ಮಾಡೋಂಥದ್ದು ಪದ್ಧತಿ ಏನಿಲ್ಲ. ಆದರೂ ಎಲ್ಲ ಅವತ್ತಿನ ಅನುದಾನ ನೈರ್ಮಲ್ಯ ವಿಶೇಷವಾಗಿ ಶೌಚಾಲಯಗಳನ್ನು ಸ್ಕೂಲ್ ಹತ್ರ ಒಂದು ಸಾರ್ವಜನಿಕ ಶೌಚಾಲಯಗಳು ಮತ್ತು ಎಲ್ಲ ರಸ್ತೆ ಸ್ಕೂಲು ಎಲ್ಲದಕ್ಕೂ ಬಳಕೆ ಮಾಡ್ಬೋದು. ಆದ್ಯತೆ ನೈರ್ಮಲ್ಯಕ್ಕೆ. ಅಭಿವೃದ್ಧಿನಲ್ಲಿ ಏನು ಕಂಡೀಷನ್ ಇಲ್ಲ, ಅದರಲ್ಲೂ ಕಾಂಕ್ರೀಟ್ ರಸ್ತೆಗಳು ರೋಡು. ಇದು ಅನಿರ್ಬಂಧಿತ ಅನುದಾನ 1.5 ಕೋಟಿ ಬಾಪ್ತಲ್ಲಿ. ಇದೇ ತಿಂಗಳ 20ರಂದು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಮಧುರ್ ಅವರು ಇಂದು ಅಧಿಕಾರ ಸ್ವೀಕರಿಸುವ ಜೊತೆಗೆ ತಮ್ಮ ಚೇಂಬರ್ನಲ್ಲಿ ವಿಶೇಷ ಪೂಜೆ ಮಾಡಿಸಿದ್ದರು. ಇದೇ ವೇಳೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಧುರ್ ಅವರಿಗೆ ಪುಷ್ಪಗುಚ್ಛಗಳನ್ನು ನೀಡಿ ಅಭಿನಂದಿಸಲಾಯಿತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.